ಕರಾವಳಿ ಭಾಗದಲ್ಲಿ ನಾನು ಮುಖ್ಯಮಂತ್ರಿಗಳು ಪ್ರವಾಸ ಮಾಡುತ್ತಿರುವ ಈ ಸಂದರ್ಭದಲ್ಲಿ ಹಿಂದೆಂದೂ ಇಲ್ಲದಂತ ದೇವದುರ್ಲಭವಾದಂತ ಒಂದು ಸ್ವಾಗತ ಬಹಳ ದೊಡ್ಡ ಪ್ರಮಾಣದಲ್ಲಿ ಜನ ಸೇರಿದನ್ನು ನೋಡಿದಾಗ ನಿಶ್ಚಿತವಾಗಿ ಕರಾವಳಿ ಪ್ರದೇಶದಲ್ಲಿ ನೂರಕ್ಕೆ ನೂರು ನಮ್ಮೆಲ್ಲ ಅಭ್ಯರ್ಥಿಗಳು ಗೆಲ್ತಾರೆ ಅನ್ನೋಂಥ ವಿಶ್ವಾಸ ನನಗಿದೆ. ಅಷ್ಟೇ ಅಲ್ಲ, ರಾಜ್ಯದಲ್ಲಿ 140ಕ್ಕೂ ಹೆಚ್ಚು ಕ್ಷೇತ್ರಗಳನ್ನು ಗೆದ್ದು ಮತ್ತೊಮ್ಮೆ ಬಿಜೆಪಿ ಅಧಿಕಾರಕ್ಕೆ ಬರೋದನ್ನು ತಡೆಯೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ. ಬಹಳ ಮುಖ್ಯವಾಗಿ ಸತೀಶ್ ಜಾರಕಿಹೊಳಿಯವರು ಹಿಂದೂಗಳಿಗೆ ಅಪಮಾನ ಮಾಡೋ ರೀತಿಯಲ್ಲಿ ಮಾತನಾಡಿರುವಂಥದ್ದು ಖಂಡನೀಯ. ಬಹುಶಃ ಕಾಂಗ್ರೆಸ್ನವರೇ ಇದನ್ನು ಖಂಡಿಸಿದ್ದಾರೆ, ಅದಷ್ಟೇ ಸಾಲದು. ಅವರು ರಾಜ್ಯದ ಜನರ ಕ್ಷಮಾಪಣೆಯನ್ನು ಕೇಳಬೇಕು. ಈ ರೀತಿ ಹಗುರವಾಗಿ ಮಾತನಾಡೋದ್ರ ಮೂಲಕ ತಾನೊಬ್ಬ ದೊಡ್ಡವನಾಗ್ತೇನೆ ಅನ್ನೋ ಭ್ರಮೆಯಲ್ಲಿರುವಂತಹ ಸತೀಶ್ ಜಾರಕಿಹೊಳಿ ಈಗಲಾದರೂ ಗೌರವದಿಂದ ನಡ್ಕೊಳ್ಬೇಕು, ಹಿಂದೂಗಳಿಗೆ ಅಪಮಾನ ಮಾಡುವಂತ ಮಾತನ್ನು ಆಡಬಾರದು ಅಂತೇಳಿ ಈ ಸಂದರ್ಭದಲ್ಲಿ ಒತ್ತಾಯ ಮಾಡ್ತೇನೆ. ಸಿದ್ದರಾಮಯ್ಯನವರು ಹೇಳ್ತಾರೆ ಕರ್ನಾಟಕವನ್ನು ನಾವು ಗಿಫ್ಟ್ ಕೊಟ್ಟು ಬಿಡ್ತೀವಿ ಖರ್ಗೆ ಅವರಿಗೆ ಅಂತ ಆಗುತ್ತಾ ಇದು. ಸಿದ್ದರಾಮಯ್ಯನವರು ಯಾವುದೋ ಭ್ರಮೆನಲ್ಲಿದ್ದಾರೆ, ಜನರು ಅವ್ರ ಜೇಬಿನಲ್ಲೇ ಇದ್ದಾರೆ ಅನ್ನೋ ಭಾವನೆ ಅವರ ಮನಸ್ಸಿನಲ್ಲಿದೆ. ಇದು ಅಸಾಧ್ಯವಾಗಿರುವಂತಹದ್ದು. ಈ ರಾಜ್ಯದ ಉದ್ದಗಲಿಗೆ ಹೋದಾಗ ಜನ ತೋರಿಸ್ತಿರುವಂತಹ ಜನಬೆಂಬಲ, ಮತ್ತೆ ನಾವು ಬೊಮ್ಮಾಯಿಯವರು ಒಂದು ಕಡೆಯಿಂದ, ನಾನು ಚಾಮರಾಜ್ ಕಡೆಯಿಂದ ಪ್ರವಾಸ ಶುರುವಾದ ಮೇಲೆ ಯಾವ ರೀತಿ ಜನಬೆಂಬಲ ಸಿಗುತ್ತೆ ಅನ್ನೋದು ಸಿದ್ದರಾಮಯ್ಯನವ್ರಿಗೆ ಗೊತ್ತಾಗುತ್ತೆ. ಯಾವ ಕಾರಣಕ್ಕೂ ಕರ್ನಾಟಕದಲ್ಲಿ ಕಾಂಗ್ರೆಸ್ ಮತ್ತೆ ಅಧಿಕಾರಕ್ಕೆ ಬರೋಕ್ಕೆ ಸಾಧ್ಯ ಇಲ್ಲ. ಬಿಜೆಪಿ ನರೇಂದ್ರ ಮೋದಿಯವರ ಬೆಂಬಲದೊಂದಿಗೆ ಸ್ಪಷ್ಟವಾದ ಒಂದು ಬಹುಮತದೊಂದಿಗೆ ಸರ್ಕಾರ ರಚನೆ ಮಾಡೋದು ನಿಶ್ಚಿತ. ಇದನ್ನು ಯಾರೂ ತಡೆಯೋಕ್ಕೆ ಸಾಧ್ಯ ಇಲ್ಲ ಅನ್ನೋಂಥ ಮಾತನ್ನು ನಾನು ಸಿದ್ದರಾಮಯ್ಯನವ್ರಿಗೆ ಯಾವುದೋ ಪ್ರಮೇಯನಲ್ಲಿರುವಂಥವ್ರಿಗೆ ಹೇಳಕ್ಕೆ ಇಚ್ಛೆ ಪಡ್ತೇನೆ. ನಾನು ಇನ್ನೊಂದು ಕೇಳುವಂಥದ್ದು, ನೀವು ಯಾಕೆ ಬಾದಾಮಿ ಬಿಟ್ಟು ಬರ್ತಾ ಇದ್ದೀರಾ? ಅಲ್ಲಿ ಸೋಲು ನಿಶ್ಚಿತ, ನಿಮಗೆ ಕ್ಷೇತ್ರ ಹುಡುಕಾಟದಲ್ಲಿ ಇದ್ದೀರಾ ಅಂದರೆ ಅಲ್ಲಿ ಹೋಗಿ ಎಮ್ ಎಲ್ ಎ ಆಗಿ ಕೆಲವೇ ಮತಗಳಲ್ಲಿ ಗೆದ್ದ ಮೇಲೆ ಆ ಕ್ಷೇತ್ರದ ಅಭಿವೃದ್ಧಿಗೆ ನೀವು ಕೆಲಸ ಮಾಡಲಿಲ್ಲ ಮತ್ತೆ ಅಲ್ಲಿ ನಿಲ್ಲಲ್ಲ ಅಂತ ಹೇಳೋದಾದರೆ ಇದು ಎಷ್ಟು ಮಟ್ಟಿಗೆ ನಿಮ್ಗೆ ಶೋಭೆ ತರುತ್ತೆ ಈ ರೀತಿ ನಡವಳಿಕೆಗಳು ಅನ್ನೋದನ್ನು ಜನ ಈಗಾಗಲೇ ಚರ್ಚೆ ಮಾಡ್ತಾ ಇದ್ದಾರೆ. ಇದಕ್ಕೆ ಉತ್ತರವನ್ನು ಸನ್ಮಾನ್ಯ ಸಿದ್ದರಾಮಯ್ಯನವರು ಕೊಡಬೇಕು ಅನ್ನೋ ಒತ್ತಾಯವನ್ನು ಮಾಡ್ತೇನೆ. ಬೇರೆ ಪಕ್ಷದಿಂದ ಬರೋರು ಇದ್ದಾರೆ ಬಿಜೆಪಿಗೆ, ಚುನಾವಣೆ ಹತ್ರ ಆಗ್ತಿದೆ. ಈಗಾಗಲೇ ಅನೇಕ ಜನ ಬಿಜೆಪಿಗೆ ಬಂದಿದ್ದಾರೆ, ಇನ್ನೂ ಬರ್ತಾ ಇದ್ದಾರೆ. ಯಾರು ಬರ್ತಾರೆ ಅವರೆಲ್ಲರಿಗೂ ಭಾರತೀಯ ಜನತಾ ಪಾರ್ಟಿ ಸ್ವಾಗತ ಮಾಡ್ತಾರೆ. ಧನ್ಯವಾದ. ಮುನಿರತ್ನ ಅವರೊಂದು ಕರೆ ಕೊಟ್ಟಿದ್ದಾರೆ, ಡಿ ಕೆ ಶಿ ಅವರೇ ನೀವೇ ಬನ್ನಿ, ಅಲ್ಲಿದ್ದರೆ ಸಿಎಂ ಆಗಲ್ಲ ನೀವು ಅಂತ.